हेलो स्टूडेंट्स इवत्तु नावु स्टैंडर्ड कॉस्टिंग अल्लि ओंदष्टु टॉपिक्स न कलियोण प्रीवियस वीडियोस अल्लि नानु स्टैंडर्ड कॉस्टिंग अल्लि मटेरियल वेरियंसेस बग्गे ओंदु सुमारु ओंदु 6 वीडियोस माडिदीनि निमगे नेक्स्ट कॉस्ट मैनेजमेंट सब्जेक्ट इदे अदरल्लि मटेरियल वेरियंसेस 14 मार्क्स गे 6 मार्क्स गे अदरल्लि कवर माडिदीनि ಎಲ್ಲರೂ ಹೇಳ್ತಾ ಇದ್ರೆ ಸರ್ ಲೇಬರ್ ವೇರಿಯನ್ಸಸ್ ಮಾಡಿಲ್ಲ ದಯವಿಟ್ಟು ಲೇಬರ್ ವೇರಿಯನ್ಸಸ್ ಮಾಡಿ ಅಂತ ಹೇಳ್ತಾ ಇದ್ರೆ ಈ ಸಾರಿ ನಾನು ಹೇಳ್ತಾ ಇದೀನಿ 14 ಮಾರ್ಕ್ಸ್ ಗೆ ಮೆಟೀರಿಯಲ್ ವೇರಿಯನ್ಸ್ ಬರುತ್ತೆ ಓಕೆನಾ 6 ಮಾರ್ಕ್ಸ್ ಗೆ ಡೆಫಿನೆಟ್ ಆಗಿ ಲೇಬರ್ ವೇರಿಯನ್ಸ್ ಬರುತ್ತೆ ಸೋ ಲೇಬರ್ ವೇರಿಯನ್ಸ್ ನ ಇವತ್ತು ಕಲಿಯೋಣ ಓಕೆನಾ ಈಗ ಲೇಬರ್ ವೇರಿಯನ್ಸ್ ಅಲ್ಲಿ ನಮಗೆ ಎಷ್ಟು ವೇರಿಯನ್ಸಸ್ ಬರುತ್ತೆ ಟೋಟಲ್ ಆಗಿ ಲೇಬರ್ ವೇರಿಯನ್ಸಸ್ ಅಲ್ಲಿ 5 ವೇರಿಯನ್ಸಸ್ ಇದೆ ಅದರಲ್ಲಿ ಇವತ್ತು 6 ಮಾರ್ಕ್ಸ್ ಗೆ ಒಂದು 3 ವೇರಿಯನ್ಸಸ್ ಕಲ್ತ್ಕೊಳ್ಳೋಣ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನ ಸೋಮವಾರನ ಎಕ್ಸಾಮ್ ಇದೆ ಅಂತ ಅನ್ಸುತ್ತೆ ಸೋಮವಾರನ ಮಂಗಳವಾರನ ಓಕೆನಾ ಸೋ ಫಸ್ಟ್ ಲೆಟ್ ಅಸ್ ಟೇಕ್ ಲೇಬರ್ ವೇರಿಯನ್ಸಸ್ ಲೇಬರ್ ವೇರಿಯನ್ಸಸ್ ಸಿ ಲೇಬರ್ ವೇರಿಯನ್ಸಸ್ ಅಲ್ಲಿ ನಮಗೆ ಮೊದಲನೇದು ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳ್ತೀವಿ ಲೇಬರ್ ಕಾಸ್ಟ್ ವೇರಿಯನ್ಸ್ ಈ ಲೇಬರ್ ಕಾಸ್ಟ್ ವೇರಿಯನ್ಸ್ ಗೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಆಕ್ಚುಯಲ್ ರೇಟ್ ಅಂತ ಹೇಳ್ತೀವಿ ಓಕೆನಾ ಸ್ಟ್ಯಾಂಡರ್ಡ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ಇಂಟು ಆಕ್ಚುಯಲ್ ಸಾರಿ ಆಕ್ಚುಯಲ್ ಆರ್ಸ್ ಇಂಟು ಆಕ್ಚುಯಲ್ ರೇಟ್ ನೌ ನೋಡಿ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ಬರುತ್ತೆ ಏನದು ಅಂತ ಹೇಳಿದ್ರೆ ಇಲ್ಲಿ ಆರ್ಸ್ ಇದೆ ರೇಟ್ ಇದೆ ನಾವು ಲೇಬರ್ ರೇಟ್ ವೇರಿಯನ್ಸ್ ತಗೋಣ ಲೇಬರ್ ರೇಟ್ ವೇರಿಯನ್ಸ್ ಮಾಡಿದಾಗ ನಮಗೆ ಫಸ್ಟ್ ಆಕ್ಚುಯಲ್ ಆರ್ಸ್ ಬರುತ್ತೆ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ನೋಡಿ ಯಾವಾಗ್ಲೂ ಅಷ್ಟೇ ರೇಟ್ ವೇರಿಯನ್ಸ್ ಮಾಡಬೇಕಾದ್ರೆ ಆಕ್ಚುಯಲ್ ಆರ್ಸ್ ಇಂದ ನಾವು ಕಂಪೇರ್ ಮಾಡ್ತೀವಿ ಸಿ ಆಕ್ಚುಯಲ್ ಆರ್ಸ್ ಎಷ್ಟಿದೆ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ನ ಡಿಫರೆನ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಲೇಬರ್ ರೇಟ್ ವೇರಿಯನ್ಸ್ ಬರುತ್ತೆ ಮೂರನೇದು ಏನದು ಲೇಬರ್ ಎಫಿಷಿಯನ್ಸಿ ರೇಷಿಯೋ ಅಂತ ಹೇಳ್ತೀವಿ ಈ ಲೇಬರ್ ಎಫಿಷಿಯನ್ಸಿ ರೇಷಿಯೋ ಅಥವಾ ವೇರಿಯನ್ಸ್ ನಾವು ಯಾವಾಗ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ರೇಟ್ ಅನ್ನ ಸ್ಟ್ಯಾಂಡರ್ಡ್ ಆರ್ಸ್ ಮೈನಸ್ ಆಕ್ಚುಯಲ್ ಆರ್ಸ್ ಗೆ ನಾವು ಕಂಪೇರ್ ಮಾಡ್ತೀವಿ ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಸ್ಟ್ಯಾಂಡರ್ಡ್ ಆರ್ಸ್ ಅಂತ ಹೇಳಿದ್ರೆ ಏನೋ ಇಷ್ಟ ಆರ್ ಅಲ್ಲಿ ಇಷ್ಟ ಕೆಲಸ ಮುಗಿಬೇಕು ಅಂತ ಅನ್ಕೊಂಡಿರ್ತೀವಿ ಅದಕ್ಕಿಂತಲೂ ಬೇಗನೆ ಅಂದ್ರೆ ಆಕ್ಚುಯಲ್ ಆರ್ಸ್ ಅದಕ್ಕಿಂತಲೂ ಬೇಗನೆ ಮುಗಿದ್ರೆ ನಮಗೆ ಬೆನಿಫಿಟ್ ಅಡ್ವಾಂಟೇಜ್ ಫೇವರಬಲ್ ಅಂತ ಹೇಳ್ತೀವಿ ಸಪೋಸ್ ನಾವು ಅನ್ಕೊಂಡಿರೋದು ಒಂದು ಒಂದಷ್ಟು ಗಂಟೆ ಅದಕ್ಕಿಂತಲೂ ಜಾಸ್ತಿ ಟೈಮ್ ಹಿಡಿಸ್ತು ಅಂತ ಇಟ್ಕೊಳ್ಳಿ ಆವಾಗ ನಮಗೆ ನೆಗೆಟಿವ್ ಲಾಸ್ ಆಗುತ್ತೆ ಅದನ್ನ ಅಡ್ವರ್ಸ್ ಅಂತ ಹೇಳ್ತೀನಿ ಈಗ ನಾನು 2017 ಕ್ವಶನ್ ಪೇಪರ್ ಅಲ್ಲಿ ಓಕೆನಾ ಒಂದು 6 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ ಯೂಸಿಂಗ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಲೇಬರ್ ರೇಟ್ ವೇರಿಯನ್ಸ್ ಅಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ ಕೇಳಿದ್ದಾರೆ ಈಗ ಇದರಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಸ್ಟ್ಯಾಂಡರ್ಡ್ ಆರ್ಸ್ ಕೊಟ್ಟಿದ್ದಾನೆ ನೋಡಿ ನಮ್ಗೆ ಏನೇನ್ ಬೇಕೋ ಅದನ್ನ ಒಂದ್ ಕಡೆ ಬರ್ಕೋಣ ನಮ್ಗೆ ಸ್ಟ್ಯಾಂಡರ್ಡ್ ಆರ್ಸ್ ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ಆರ್ಸ್ ಕೊಟ್ಟಿದ್ದಾನೆ ಎಷ್ಟು ಅವರ್ ಅಂತ ಹೇಳಿದಾನೆ 4000 ಆರ್ಸ್ ಅಂತ ಹೇಳಿದಾನೆ ಆಕ್ಚುಯಲ್ ಆರ್ಸ್ ಕೊಟ್ಟಿದ್ದಾನೆ ಅದೆಷ್ಟು ಅಂತ ಹೇಳ್ತಾ ಇದ್ದಾನೆ 5000 ಆರ್ಸ್ ಅಂತ ಹೇಳ್ತಾ ಇದ್ದಾನೆ ಸ್ಟ್ಯಾಂಡರ್ಡ್ ರೇಟ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 3 ರುಪೀಸ್ ಪರ್ ಆರ್ ಅಂತ ಹೇಳ್ತಾನೆ ಆಕ್ಚುಯಲ್ ರೇಟ್ ಬಂದು 2 ರುಪೀಸ್ 50 ಪೈಸೆ ಅಂತ ಹೇಳಿದ್ದಾನೆ ಕರೆಕ್ಟಾ ಈಗ ಇದು 3 ರುಪೀಸ್ ಇದು 2 ರುಪೀಸ್ 50 ಪೈಸೆ ನಮಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ ಕರೆಕ್ಟಾ ಈಗ ಕೊಟ್ಟಿದ್ದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಈಗ ಫಸ್ಟ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಹಾರ್ಸ್ ಬಂದು 4000 ಸ್ಟ್ಯಾಂಡರ್ಡ್ ರೇಟ್ ಬಂದು 3 ರುಪೀಸ್ ಕರೆಕ್ಟಾ ಮೈನಸ್ ಆಕ್ಚುಯಲ್ ಆರ್ಸ್ ಬಂದು 5000 ಆಕ್ಚುಯಲ್ ರೇಟ್ ಬಂದು 2 ರುಪೀಸ್ 50 ಪೈಸೆ ಆಗುತ್ತೆ ಈಗ 4 3s 12000 ಮೈನಸ್ 5 2s 10 ಅಂಡ್ 0.5 12500 ಬರುತ್ತೆ
ಕರೆಕ್ಟ್ ಈಗ 12,000 ಅನ್ಕೊಂಡಿದ್ವಿ ಏನಂತ ಟೋಟಲ್ ಲೇಬರ್ ಕಾಸ್ಟ್ ನಮಗೆ 12,000 ಆಗುತ್ತೆ ಅಂತ ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಕೊಂಡಿದ್ವಿ ಆದ್ರೆ ಆಗಿರೋದು ಎಷ್ಟು 12,500 ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ 500 ಜಾಸ್ತಿ ಆಗಿದೆ ಪ್ರಾಫಿಟ್ ಬೆನಿಫಿಟ್ ಅಥವಾ ಲಾಸ್ ನಮಗೆ ಖಂಡಿತ ಲಾಸ್ ಯಾಕೆ ಅಂದ್ರೆ 12,000 ಆಗುತ್ತೆ ಅನ್ಕೊಂಡಿರೋದು 12,500 ಆಗಿರೋದ್ರಿಂದ ನಮಗೆ ಈ 500 ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಓಕೆನಾ ಏನಾಗಿದೆ ಅಡ್ವರ್ಸ್ ಆಗಿದೆ ಇದು ಕಾಸ್ಟ್ ವೇರಿಯನ್ಸ್ ಬಂತು ಈಗ ನೆಕ್ಸ್ಟ್ ಲೇಬರ್ ರೇಟ್ ವೇರಿಯನ್ಸ್ ಹೆಂಗ್ ಮಾಡೋದು ಆಕ್ಚುಯಲ್ ಆಸ್ಸೆಸ್ ಇದೆ ನಮ್ಮ ಹತ್ರ ಆಕ್ಚುಯಲ್ ಆಸ್ 5,000 ಆಸ್ ಇದೆ ಸ್ಟ್ಯಾಂಡರ್ಡ್ ರೇಟ್ 3 ರುಪೀಸ್ ಇದೆ ಆಕ್ಚುಯಲ್ ರೇಟ್ 2 ರುಪೀಸ್ 50 ಪೈಸೆ ಇದೆ ನೋಡಿ ಅನ್ಕೊಂಡಿರೋದು 3 ರೂಪಾಯಿ ಆಗುತ್ತೆ ಒಬ್ಬ ಲೇಬರ್ ಗೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಕೊಟ್ಟಿದೀವಿ 2 ರುಪೀಸ್ 50 ಪೈಸೆ ಬೆನಿಫಿಟ್ ಲಾಸ್ ಬೆನಿಫಿಟ್ ಅಂದ್ರೆ ಫೇವರಬಲ್ ಆಗ್ತಾ ಇದೆ 50 ಪೈಸೆ ಇಂಟು 5,000 ಅಂದ್ರೆ 2,500 ಬರುತ್ತೆ ಅಲ್ಲಿಗೆ ಬೆನಿಫಿಟ್ ನಮ್ಗೆ ಅಲ್ವಾ ಅದನ್ನ ಫೇವರಬಲ್ ಅಂತ ಬರೀತೀವಿ ನೆಕ್ಸ್ಟ್ ಎಫಿಶಿಯನ್ಸಿ ವೇರಿಯನ್ಸ್ ಸ್ಟ್ಯಾಂಡರ್ಡ್ ರೇಟ್ ನಮ್ಮ ಹತ್ರ ಎಷ್ಟಿದೆ 3 ರುಪೀಸ್ ಇದೆ ಕರೆಕ್ಟ್ ಆದ್ರೆ ಸ್ಟ್ಯಾಂಡರ್ಡ್ ಆಸ್ ಎಷ್ಟಿದೆ ಸ್ಟ್ಯಾಂಡರ್ಡ್ ಆಸ್ 4,000 ಅಂತ ಅನ್ಕೊಂಡಿದ್ದೀವಿ ಆದ್ರೆ ಆಕ್ಚುಯಲ್ ಆಗಿ ಆಗಿರೋದು ಎಷ್ಟು 5,000 ಆಸ್ ಆಗಿದೆ ಅಲ್ಲಿಗೆ ಅನ್ಕೊಂಡಿರೋದಕ್ಕಿಂತಲೂ 1,000 ಗಂಟೆ ಜಾಸ್ತಿ ಆಗಿದೆ ಹಾಗಾದ್ರೆ 1,000 × 3 ಅಂತ ಹೇಳಿದ್ರೆ ಎಷ್ಟಾಯ್ತು 3,000 ಇದು ಬೆನಿಫಿಟ್ ಲಾಸ್ 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 ಹತ್ರ ಏನು ಅಡ್ವರ್ಸ್ ಏನಿದು ಅಡ್ವರ್ಸ್ ಆಗುತ್ತೆ ಕರೆಕ್ಟಾ ಈಗ ನಾವು ಟೆಸ್ಟ್ ಮಾಡಬೇಕು ನಾವು ಮಾಡಿರೋದು ಲೇಬರ್ ರೇಟ್ ವೇರಿಯನ್ಸ್ ಲೇಬರ್ ಎಫಿಶಿಯನ್ಸಿ ವೇರಿಯನ್ಸ್ ಮಾಡಿರೋದು ಸರಿಯಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ನೋಡಿ ಲೇಬರ್ ಕಾಸ್ಟ್ ವೇರಿಯನ್ಸ್ ಇಲ್ಲಿ ಬರೀತೀನಿ ನೋಡಿ ಲೇಬರ್ ಕಾಸ್ಟ್ ವೇರಿಯನ್ಸ್ ಓಕೆ ಇಟ್ ಶುಡ್ ಬಿ ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಶಿಯನ್ಸಿ ವೇರಿಯನ್ಸ್ ನೋಡಿ ಲೇಬರ್ ರೇಟ್ ವೇರಿಯನ್ಸ್ ಎಷ್ಟು ಬಂದಿದೆ 2,500 ಇದೇನಿದು ಫೇವರಬಲ್ ಕರೆಕ್ಟ್ ಎಫಿಶಿಯನ್ಸಿ ಏನಾಗಿದೆ 3,000 ಅಡ್ವರ್ಸ್ ಕರೆಕ್ಟ್ ಈಗ ಫೇವರಬಲ್ ಜಾಸ್ತಿ ಇದೆಯಾ ಅಡ್ವರ್ಸ್ ಜಾಸ್ತಿ ಇದೆಯಾ ಅಡ್ವರ್ಸ್ ಜಾಸ್ತಿ ಇದೆ ಎಷ್ಟು ಅಡ್ವರ್ಸ್ ಜಾಸ್ತಿ ಇದೆ 500 ಅಡ್ವರ್ಸ್ ಜಾಸ್ತಿ ಇದೆ ಕರೆಕ್ಟ್ ಹಾಗಾದ್ರೆ ಈ 500 ಇಲ್ಲಿ ಇರ್ತಕ್ಕಂತ ಲೇಬರ್ ಕಾಸ್ಟ್ ವೇರಿಯನ್ಸ್ ಸೇಮ್ ಆನ್ಸರ್ ಬರ್ತಾ ಇದ್ರೆ ನಾವು ಮಾಡಿರೋದು ಸರಿಯಾಗಿದೆ ಅಂತ ಅರ್ಥ ಸೊ ಇದು 2017 ಅಲ್ಲಿ ಕೇಳಿರುವಂತ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆನಾ 15 ಸೆಕೆಂಡ್